ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ ಎಲ್ರು? ಬಂಧುಗಳೇ, ನಾವೆಲ್ಲರೂ ಕೂಡ ಈ ಸಮಾಜದಲ್ಲಿ ಅತಿಯಾಗಿ ನಂಬ್ತಾ ಇದ್ದಿದ್ದು, ಅತಿಯಾದಂತಹ ಭಕ್ತಿಯನ್ನ ತೋರ್ತಾ ಇದ್ದಿದ್ದು, ಆರಾಧಿಸ್ತಾ ಇದ್ದಿದ್ದು, ಪೂಜಿಸ್ತಾ ಇದ್ದಿದ್ದು, ದೇವರ ರೂಪ ಅಂತ ಇದ್ದಿದ್ದು ಈ ಕಾವಿದಾರಿಗಳನ್ನ ಅಥವಾ ಸ್ವಾಮೀಜಿಗಳನ್ನ, ಎಲ್ಲವನ್ನೂ ಕೂಡ ನಿಗ್ರಹಿಸಿಕೊಂಡಂತವರು ಸ್ವಾಮೀಜಿಗಳಾಗ್ತಾರೆ. ಈ ಕಾರಣಕ್ಕಾಗಿ ಈ ಸಮಾಜದಲ್ಲಿ ಅವ್ರ ಬಗ್ಗೆ ವಿಶೇಷವಾದಂತಹ ಗೌರವ ಅಭಿಮಾನ. ಆದ್ರೆ ಇತ್ತೀಚೆಗೆ ಏನಾಗ್ತಿದೆ, ಆ ಸ್ವಾಮೀಜಿಗಳು ಕಾವಿದಾರಿಗಳೆಲ್ಲರೂ ಕೂಡ ಅವರ ಮೇಲೆ ಜನ ಇಟ್ಟಂತ ಗೌರವ ಪ್ರೀತಿ ಎಲ್ಲವನ್ನೂ ಕೂಡ ಕಳೆದುಕೊಳ್ತಾ ಇದ್ದಾರೆ. ಇತ್ತೀಚೆಗೆ ಸ್ವಾಮೀಜಿಗಳು ಅಂದ್ರೆ ಯಾವ ರೀತಿಯಾಗಿ ಆಗ್ಬಿಟ್ಟಿದ್ದಾರೆ ಅಂದ್ರೆ, ರಾಜಕೀಯ ನಾಯಕರ ಹಿಂಬಾಲಕರು, ರಾಜಕೀಯ ನಾಯಕರಿಗೆ ಬಕೆಟ್ ಹಿಡಿಯುವಂತವರು, ರಾಜಕೀಯ ನಾಯಕರ ಪರವಾಗಿ ಲಾಬಿ ಮಾಡುವಂತವರು, ಅಥವಾ ಇನ್ನೊಂದು ಯಾವುದೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಧ್ಯಮಗಳಲ್ಲಿ ಪದೇ ಪದೇ ಕಾಣಿಸ್ಕೊಳ್ಳುವಂಥವರು, ಇವರು ಸ್ವಾಮೀಜಿಗಳು ಎನ್ನುವಂಥವ್ರು ಆಗ್ಬಿಟ್ಟಿದ್ದಾರೆ. ಹಾಗಂತ ಮಾತ್ರಕ್ಕೆ ಎಲ್ಲರೂ ಕೂಡ ಹಾಗೆ ಅಂತ ಹೇಳ್ತಾ ಇಲ್ಲ. ಇದರ ನಡುವೆಯೂ ಕೂಡ ಕೆಲ ಸ್ವಾಮೀಜಿಗಳಿದ್ದಾರೆ, ಈಗಲೂ ಕೂಡ ಸಮಾಜ ಸೇವೆಯನ್ನು ಮಾಡ್ತಾ ಇದ್ದಾರೆ, ಈಗಲೂ ಕೂಡ ಸಮಾಜ ಕಲ್ಯಾಣಕ್ಕಾಗಿ ಶ್ರಮಿಸ್ತಾ ಇದ್ದಾರೆ. ಯಾವುದೇ ರಾಜಕೀಯ ನಾಯಕರ ಸುದ್ದಿಗೆ, ರಾಜಕೀಯ ವಿಚಾರಗಳಿಗೆ ಅವರು ಮೂಗು ತೋರಿಸ್ತಾ ಇಲ್ಲ. ಅದರ ಬದಲಾಗಿ ಸಮಾಜ ಕಲ್ಯಾಣವೇ ನಮ್ಮ ಉದ್ದೇಶ ಅಂತ ಸೈಲೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅಂಥವರ ಬಗ್ಗೆ ನಾವು ಈ ಕ್ಷಣಕ್ಕೂ ಕೂಡ ಗೌರವವನ್ನು ಇಟ್ಕೊಂಡಿದ್ದೇವೆ. ಬಂಧುಗಳೇ, ಅದರಲ್ಲೂ ಕೂಡ ಮುರುಘಾ ಮಠದ ಶಿವಮೂರ್ತಿ ಶರಣರ ವಿರುದ್ಧ ಗಂಭೀರ ಆರೋಪ ಕೇಳಿಬಂದ ನಂತರ ಇನ್ನಷ್ಟು ನಂಬಿಕೆ ಸ್ವಾಮೀಜಿಗಳ ಮೇಲೆ ಹೋಗ್ತಾ ಇದೆ. ಯಾಕಂದ್ರೆ ಶಿವಮೂರ್ತಿ ಶರಣರು ಇಲ್ಲಿವರೆಗೂ ಕೂಡ ಕ್ರಾಂತಿಕಾರಕ ವಿಚಾರಗಳ ಮೂಲಕ, ವೈಚಾರಿಕತೆಯ ಮೂಲಕ, ಸಮಾಜದಲ್ಲಿದ್ದಂಥ ಮೌಢ್ಯವನ್ನ ತೊಲಗಿಸುವ ಮೂಲಕ ಸುದ್ದಿಯಲ್ಲಿ ಇದ್ದಂಥವರು. ಈ ಕಾರಣಕ್ಕಾಗಿ ಬಹಳ ದೊಡ್ಡ ಮಟ್ಟಿಗೆ, ಅದರಲ್ಲೂ ಕೂಡ ಮಧ್ಯ ಕರ್ನಾಟಕದಲ್ಲಿ ಅಭಿಮಾನಿ ಬಳಗವನ್ನ ಹೊಂದಿದ್ರು, ಭಕ್ತರನ್ನು ಕೂಡ ಹೊಂದಿದ್ರು. ಮುರುಘಾ ಮಠವು ಕೂಡ ಸಾಕಷ್ಟು ಪ್ರಸಿದ್ಧಿಯನ್ನು ಪಡೆದಿತ್ತು. ಇನ್ನು ಶಿವಮೂರ್ತಿ ಶರಣರಂತೂ ಮುರುಘಾ ಮಠದಲ್ಲಿ ಸ್ಟೂಡೆಂಟ್ ಆಗಿ ಬರ್ತಾರೆ, ಅಲ್ಲೇ ಓದ್ತಾರೆ, ಅಲ್ಲೇ ಬೆಳೀತಾರೆ, ಅಲ್ಲೇ ಈ ಹಿಂದೆ ಇದ್ದಂಥ ಗುರುಗಳಿಗೆ ನೆಚ್ಚಿನ ಶಿಷ್ಯನಾಗಿ ಗುರುತಿಸ್ಕೊಳ್ತಾರೆ. ಅಂತಿಮವಾಗಿ ಅದೇ ಮಠದ ಪೀಠಾಧ್ಯಕ್ಷರಾಗಿಯೂ ಕೂಡ ಕಾರ್ಯವನ್ನು ನಿರ್ವಹಿಸೋದಕ್ಕೆ ಶುರು ಮಾಡ್ತಾರೆ. ಹೀಗಾಗಿ ಅವ್ರ ಬಗ್ಗೆ ಸಾಕಷ್ಟು ಜನರಿಗೆ ಹೆಮ್ಮೆ ಇತ್ತು, ಭಕ್ತಿ ಇತ್ತು, ಎಲ್ಲವೂ ಕೂಡ ಇತ್ತು. ಆದರೆ ಇದೀಗ ಶಿವಮೂರ್ತಿ ಶರಣರೂ ತಪ್ಪು ಮಾಡಿಬಿಟ್ರಾ ಎನ್ನುವಂಥ ಪ್ರಶ್ನೆ ಎಲ್ಲರಲ್ಲೂ ಕೂಡ ಮೂಡ್ತಾ ಇದೆ. ಅದರಲ್ಲೂ ಕೂಡ ವಿದ್ಯಾರ್ಥಿಗಳು ಒಡನಾಡಿ ಸಂಸ್ಥೆಯವರ ಬಳಿ ಹೇಳ್ಕೊಂಡಂತ ಒಂದಷ್ಟು ಮಾತುಗಳನ್ನ ಕೇಳ್ತಾ ಇದ್ರೆ ಎಂಥವರಿಗೂ ಕೂಡ ಮೈ ಉರಿಯುತ್ತೆ, ಜೊತೆಗೆ ಮೈ ಜುಮ್ ಅನ್ನತ್ತೆ. ಆ ವಿದ್ಯಾರ್ಥಿಗಳನ್ನೇ ಆ ರೀತಿಯಾಗಿ ಬಳಸ್ಕೊಂಡ್ಬಿಟ್ರ ಅಂತ. ಬಂಧುಗಳೇ, ಈ ಮಠದ ಹಾಸ್ಟೆಲ್ನಲ್ಲಿ ಯಾಕೆ ಪೋಷಕರು ಓದಿಸ್ತಾರೆ ಅಥವಾ ಮಠದ ಸ್ಕೂಲ್ಗಳಲ್ಲಿ ಯಾಕೆ ಓದಿಸ್ತಾರೆ ಅಂದ್ರೆ, ಒಂದು ಆರ್ಥಿಕವಾಗಿ ಸಂಕಷ್ಟದಲ್ಲಿರ್ತಾರೆ, ಕಷ್ಟದಲ್ಲಿರ್ತಾರೆ, ಬೇರೆ ಕಡೆ ಫೀಸ್ ಕೊಟ್ಟು ಓದ್ಸಕ್ ಆಗೋದಿಲ್ಲ, ಮಠದಲ್ಲಿ ಓದ್ಲಿ ಅಂತ. ಮತ್ತೊಂದು, ಮಠದಲ್ಲಿ ಹೋದ್ರೆ ಒಳ್ಳೆ ಸಂಸ್ಕಾರ ಬರುತ್ತೆ, ಮುಂದಿನ ದಿನಗಳಲ್ಲಿ ಮಕ್ಕಳು ತಮ್ಮ ಭವಿಷ್ಯವನ್ನ ಆರಾಮಾಗಿ ರೂಪಿಸಿಕೊಳ್ತಾರೆ ಅಂತ. ಇನ್ನೊಂದು ಕಾರಣ ಏನಪ್ಪಾ ಅಂದ್ರೆ, ಮಠದಲ್ಲಿ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇರುತ್ತೆ, ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಆಗೋದಿಲ್ಲ. ಅಲ್ಲಿ ಮಠದ ಪೀಠಾಧ್ಯಕ್ಷರಿಂದ ಹಿಡಿದು ಪ್ರತಿಯೊಬ್ಬರೂ ಕೂಡ ಅವರಿಗೆ ರಕ್ಷಣೆಯನ್ನ ಕೊಡ್ತಾರೆ ಅಂತ. ಆದ್ರೆ ರಕ್ಷಕರೇ ಭಕ್ಷಕರಾಗ್ಬಿಟ್ರೆ ಹೇಗ್ ಸ್ವಾಮಿ? ಇದು ನಿಜವಾಗ್ಲೂ ನಾವು ಏನ್ ಹೇಳಬೇಕು ಗೊತ್ತಾಗ್ತಿಲ್ಲ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆ ಮಕ್ಕಳು ಒಂದೊಂದು ವಿಚಾರವನ್ನು ಹೇಳ್ತಾ ಹೋಗ್ತಾರೆ. ನಾನು ಹಿಂದಿನ ವಿಡಿಯೋದಲ್ಲೂ ಕೂಡ ಅದನ್ನು ಹೇಳಿದ್ದೆ, ಮತ್ತೊಮ್ಮೆ ನಾನು ಅದನ್ನ ರಿಪೀಟ್ ಮಾಡ್ತೀನಿ. ಯಾಕಂದ್ರೆ ನಾವು ಮತ್ತೆ ಮತ್ತೆ ಹೇಳಿದಾಗ ಮಾತ್ರ ಈ ಪ್ರಕರಣದ ಘೋರತೆ ಏನು, ಈ ಪ್ರಕರಣದ ಆಳ ಅಗಲ ಏನು ಅನ್ನೋದು ಎಲ್ರಿಗೂ ಕೂಡ ಅರ್ಥ ಆಗುತ್ತೆ. ಸ್ವಾಮೀಜಿಗಳನ್ನ ಮಕ್ಕಳೆಲ್ಲರೂ ಕೂಡ ಅಪ್ಪಾಜಿ ಅಂತ ಪ್ರೀತಿಯಿಂದ ಕರಿತಾ ಇದ್ರು, ಅಪ್ಪನ ರೂಪದಲ್ಲಿಯೇ ಕರಿತಾ ಇದ್ರು. ಆದ್ರೆ ಅಲ್ಲಿ ಏನಾಗ್ತಿತ್ತು ಅಂದ್ರೆ, ಇದು ಆರೋಪ ಅಷ್ಟೇ, ಇದು ಸಾಬೀತಾಗಬೇಕು, ಮಕ್ಕಳು ಹೇಳ್ತಿರುವಂತ ವಿಚಾರ. ಸರದಿಯಂತೆ ಒಬ್ಬೊಬ್ಬರಾಗಿ ವಿದ್ಯಾರ್ಥಿನಿಯರು ಸ್ವಾಮೀಜಿ ಬಳಿ ಹೋಗ್ಬೇಕಿತ್ತಂತೆ, ಮಂಚವನ್ನ ಹಾಸಬೇಕಿತ್ತು, ಬೆನ್ನು ಉಜ್ಜಬೇಕಿತ್ತು. ಅಂತಿಮವಾಗಿ ನಾನು ಅದು ಹೇಳೋದಿಕ್ಕೆ ಹೋಗೋದಿಲ್ಲ, ಹೇಳೋದಿಕ್ಕೆ ಅಸಹ್ಯ ಆಗತ್ತೆ. ಇನ್ನೊಂದಷ್ಟು ವಿದ್ಯಾರ್ಥಿನಿಯರು ಸಹಕರಿಸಿಲ್ಲ ಅಂತಾದ್ರೆ ಅವರಿಗೆ ಹಣ್ಣು ಕೊಟ್ಟು ಆಶೀರ್ವಾದ ಮಾಡ್ತೀವಿ ಎನ್ನುವಂಥ ನೆಪದಲ್ಲಿ ಆ ಹಣ್ಣಿಗೆ ಮತ್ತು ಬರಿಸುವಂತ ಔಷಧಿಯನ್ನು ಕೊಟ್ಟು ತಮಗೆ ಬೇಕಾದ ಹಾಗೆ ಬಳಸಿಕೊಳ್ಳುವಂತ ಕೆಲಸವೂ ಕೂಡ ಅಲ್ಲಿ ಆಗ್ತಾ ಇತ್ತಂತೆ. ಇನ್ನೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ವಿದ್ಯಾರ್ಥಿಗಳು ಬೇಡ ಬೇಡ ಅಂತ ಅಂಗಲಾಚಿದ್ರು, ಕೈ ಮುಗಿದ್ರು, ಕಾಲಿಗೆ ಬಿದ್ದರೂ ಕೂಡ ಅವರನ್ನ ತಮಗೆ ಬೇಕಾದ ಹಾಗೆ ಬಳಸ್ಕೊಳ್ತಿದ್ರಂತೆ, ಖಾಸಗಿ ಅಂಗಗಳನ್ನ ಮುಟ್ತಾ ಇದ್ರಂತೆ. ಯಾಕೆ ಹೀಗೆಲ್ಲ ಮಾಡ್ತಾ ಇದ್ದೀರಿ ಅಂತ ಕೇಳ್ತಾ ಇದ್ರೆ, ಇದೊಂದು ಆಟ ಎನ್ನುವಂತ ಮಾತನ್ನ ಅವ್ರು ಹೇಳ್ತಾ ಇದ್ರಂತೆ. ಇದಕ್ಕೆ ಸಾಥ್ ಕೊಡ್ತಾ ಇದ್ದಂಥವ್ರು ಯಾರು, ಹೆಣ್ಣಿಗೆ ಹೆಣ್ಣೇ ಶತ್ರು ಎನ್ನುವ ರೀತಿಯಲ್ಲಿ ಆ ವಿದ್ಯಾರ್ಥಿನಿಯರನ್ನ ಒಳಗಡೆ ಕಳಿಸ್ತಾ ಇದ್ದಿದ್ದು, ಅಥವಾ ವಿದ್ಯಾರ್ಥಿನಿಯರು ಒಳಗಡೆ ಹೋಗಿಲ್ಲ ಅಂದ್ರೆ ಕಿರುಕುಳ ಕೊಡ್ತಾ ಇದ್ದಿದ್ದು ಅಲ್ಲಿಯ ಲೇಡಿ ವಾರ್ಡನ್. ಹಾಸ್ಟೆಲ್ ಇದ್ದಂಥ ಲೇಡಿ ವಾರ್ಡನ್ ಆರು ಕೂಡ ವಿದ್ಯಾರ್ಥಿಗಳ ಪರವಾಗಿ ನಿಂತ್ಕೊಳ್ಬೇಕಿತ್ತು. ಆದ್ರೆ ಅದೇ ಲೇಡಿ ವಾರ್ಡನ್ ಆ ವಿದ್ಯಾರ್ಥಿನಿಗಳನ್ನ ಸ್ವಾಮೀಜಿಗಳ ಬಳಿ ಕಳಿಸುವಂತ ಕೆಲಸವನ್ನ ಮಾಡ್ತಾ ಇದ್ರು. ಇದಕ್ಕಿಂತ ಅಸಹ್ಯ, ಇದಕ್ಕಿಂತ ನೀಚತನ ಇನ್ಯಾವುದು ಕೂಡ ಇರೋದಿಕ್ಕೆ ಸಾಧ್ಯವೇ ಇಲ್ಲ ಬಂಧುಗಳೇ. ಈ ಕಾರಣಕ್ಕಾಗಿ ಹೇಳ್ತಾ ಇರೋದು, ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸರಿಯಾದ ರೀತಿಯಲ್ಲಿ ತನಿಖೆ ಆಗ್ಬೇಕು. ಯಾರನ್ನ ಮಕ್ಕಳು ಅಪ್ಪಾಜಿ ಅಂತ ಗೌರವಿಸ್ತಾ ಇದ್ರೋ, ಯಾರನ್ನ ಮಕ್ಕಳು ಅಪ್ಪಾಜಿ ಅಂತ ಪ್ರೀತಿಸ್ತಾ ಇದ್ರೋ, ಅಂಥವರೇ ನಂಬಿಕೆ ಕಳೆದುಕೊಳ್ಳುವಂತ ಕೆಲಸವನ್ನ ಮಾಡಿದ್ರೆ ಇದಕ್ಕೆ ಏನ್ ಹೇಳಬೇಕು? ಮತ್ತೆ ಇನ್ನೊಂದು ವಿಚಾರ ಅಂದ್ರೆ, ಇವತ್ತು ನಿನ್ನೆಯಿಂದ ನಡೀತಾ ಇಲ್ವಂತೆ, ಇದು ಬಹಳ ದಿನಗಳಿಂದ ನಡೀತಾ ಇದೆ.
ಆದರೆ ಇಲ್ಲಿವರೆಗೂ ಕೂಡ ಯಾವುದೇ ವಿದ್ಯಾರ್ಥಿಗಳು ವಾಯ್ಸನ್ನು ರೈಸ್ ಮಾಡಿರಲಿಲ್ಲ. ಕಾರಣ ಏನಪ್ಪ ಅಂದರೆ ಪೋಷಕರು ಮನೆಗೆ ಹೋಗ್ಬಿಟ್ರೆ ನಂಬಲ್ಲ, ಸಂಬಂಧಿಕರು ಹೇಳಿದ್ರೆ ಅವರು ಕೂಡ ನಂಬಲ್ಲ. ಯಾರ ಹತ್ರ ಹೇಳೋದು? ವಿದ್ಯಾರ್ಥಿಗಳ ತಳಮಳ. ಮತ್ತೊಂದು ಕಡೆಯಿಂದ ಹಾಸ್ಟೆಲ್ನಲ್ಲಿ ಇದ್ದಂಥವರು ಎಲ್ಲರೂ ಕೂಡ ಸ್ವಾಮೀಜಿಗಳ ಪರವಾಗಿ ನಿಂತ್ಕೊಂಡ್ರೆ, ವಿದ್ಯಾರ್ಥಿಗಳ ವಿರುದ್ಧವಾಗೇ ಮಾತನಾಡೋಕ್ಕೆ ಶುರು ಮಾಡಿಕೊಂಡ್ರೆ ಆ ವಿದ್ಯಾರ್ಥಿಗಳಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಇನ್ನು SSLC ಓದ್ತಿರುವಂಥ ವಿದ್ಯಾರ್ಥಿಗಳು ನಮಗೇನಾಗ್ತಿದೆ ಅನ್ನೋದು ಕೂಡ ಅವ್ರಿಗೆ ಸರಿಯಾಗಿ ಗೊತ್ತಾಗ್ತಾ ಇಲ್ಲ. ಇದು ತಪ್ಪೋ ಸರಿನೋ ಏನಿದು ಯಾವುದು ಕೂಡ ಗೊತ್ತಾಗ್ತಿಲ್ಲ. ಆದರೆ ಒಂದು ಮಾತ್ರ ಸ್ಪಷ್ಟ, ಅವರಿಗೆ ಒಂದು ರೀತಿ ಅನ್ಕಂಫರ್ಟಬಲ್ ಫೀಲ್ ಆಗ್ತಾ ಇತ್ತು. ಅಂತಿಮವಾಗಿ ಇಬ್ಬರು ವಿದ್ಯಾರ್ಥಿಗಳಾದರೂ ಕೂಡ ಧ್ವನಿ ಎತ್ತಿದ್ರು. ಈ ಕಾರಣಕ್ಕಾಗಿ ಪ್ರಕರಣ ಬೆಳಕಿಗೆ ಬಂತು, ಮುಖವಾಡ ಕಳಚಿ ಬೀಳುವ ಹಂತದವರೆಗೂ ಕೂಡ ಬಂದಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ವಿಚಾರಗಳನ್ನು ಹೇಳ್ತೀನಿ ನಾನು. ಇವತ್ತಿನ ಡೆವಲಪ್ಮೆಂಟ್ ಅನ್ನು ನಾನು ಹೇಳ್ತೀನಿ, ಏನೇನು ಆಗಬಹುದು, ಸದ್ಯ ಏನಾಗ್ತಿದೆ ಅಂತ ಹೇಳಿ. ಈಗಾಗಲೇ ಮಕ್ಕಳನ್ನ ಮೈಸೂರಿನಿಂದ ಚಿತ್ರದುರ್ಗಕ್ಕೆ ಕರ್ಕೊಂಡು ಬರಲಾಗಿದೆ. ಮಕ್ಕಳ ಕಲ್ಯಾಣ ಸಮಿತಿ ಎದುರುಗಡೆ ಹೇಳಿಕೆಯನ್ನು ಕೂಡ ವಿದ್ಯಾರ್ಥಿಗಳು ದಾಖಲಿಸಿದ್ದಾರೆ. ಆದರೆ ಇಲ್ಲೊಂದು ಸಮಸ್ಯೆ ಆಗಿದೆ, ಒಡನಾಡಿ ಸಂಸ್ಥೆಯವರೇ ದೂರನ್ನು ದಾಖಲಿಸಿದ್ದು, ಒಡನಾಡಿ ಸಂಸ್ಥೆಯವರೇ ವಿದ್ಯಾರ್ಥಿಗಳ ಪರವಾಗಿ ನಿಂತಿದ್ದು. ಆದರೆ ಮಕ್ಕಳ ಕಲ್ಯಾಣ ಸಮಿತಿ ಎದುರು ಹೇಳಿಕೆ ದಾಖಲಿಸಿಕೊಳ್ಳುವ ಸಂದರ್ಭದಲ್ಲಿ ಒಡನಾಡಿ ಸಂಸ್ಥೆಯವರನ್ನ ಒಳಗಡೆ ಬಿಡಲಿಲ್ಲ. ಇದು ಸ್ವಲ್ಪ ಮಟ್ಟಿಗೆ ಅನುಮಾನಕ್ಕೆ ಕಾರಣ ಆಗ್ತಾ ಇದೆ. ಒಡನಾಡಿ ಸಂಸ್ಥೆಯವರು ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ವಾಯ್ಸನ್ನು ರೈಸ್ ಮಾಡಿದ್ದಾರೆ. ಇನ್ನು ಒಂದು ಮಾಹಿತಿಯ ಪ್ರಕಾರ ಮಕ್ಕಳ ಕಲ್ಯಾಣ ಸಮಿತಿ ಎದುರು ಮೈಸೂರಿನ ಒಡನಾಡಿ ಸಂಸ್ಥೆಯಲ್ಲಿ ಮಕ್ಕಳು ಏನು ಹೇಳಿದ್ರೋ ಅದೇ ವಿಚಾರವನ್ನು ಕೂಡ ಹೇಳಿದ್ದಾರಂತೆ. ಇನ್ನು ಮಕ್ಕಳಿಗೆ ವೈದ್ಯಕೀಯ ಪರೀಕ್ಷೆಯನ್ನು ಕೂಡ ಮಾಡಲಾಗಿದೆ. ವೈದ್ಯಕೀಯ ಪರೀಕ್ಷೆಯ ರಿಪೋರ್ಟ್ ಬಂದ ನಂತರ ಎಲ್ಲ ಸತ್ಯಾಸತ್ಯತೆಯು ಕೂಡ ಹೊರಗಡೆ ಬರುತ್ತೆ. ಆದರೆ ವೈದ್ಯಕೀಯ ರಿಪೋರ್ಟ್ ತಿರುಚುವಂತಹ ಕೆಲಸವನ್ನ ಮಾಡದೇ ಇದ್ರೆ ಸಾಕು, ಪ್ರಭಾವಿಗಳು ಇದರಲ್ಲಿ ಮೂಗು ತೋರಿಸದೇ ಇದ್ರೆ ಸಾಕು. ಇದು ನಮ್ಮೆಲ್ಲರ ಒಂದು ಬೇಡಿಕೆ, ನಮ್ಮೆಲ್ಲರ ಒಂದು ಆಶಯ, ಒಂದು ವಿಚಾರ. ಇವತ್ತು ನ್ಯಾಯಾಧೀಶರ ಮುಂದೆ ವಿದ್ಯಾರ್ಥಿಗಳನ್ನು ಹಾಜರುಪಡಿಸಲಾಗುತ್ತೆ. ನ್ಯಾಯಾಧೀಶರ ಮುಂದೆ ವಿದ್ಯಾರ್ಥಿಗಳು ಹೇಳಿಕೆಯನ್ನು ದಾಖಲಿಸಿದ್ರು ಅಂದ್ರೆ, ಆ ವಿದ್ಯಾರ್ಥಿನಿಯರಿಬ್ಬರಿದ್ದಾರಲ್ಲ ಹೇಳಿಕೆಯನ್ನು ದಾಖಲಿಸಿದ್ರು ಅಂದ್ರೆ ಅಲ್ಲಿಗೆಲ್ಲವೂ ಕೂಡ ಮುಗಿದು ಹೋಯಿತು. ಅಂದ್ರೆ ಒಡನಾಡಿ ಸಂಸ್ಥೆಯಲ್ಲಿ ಏನ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ವಿದ್ಯಾರ್ಥಿನಿಯರು ಅದೇ ಹೇಳಿಕೆಯನ್ನ ನ್ಯಾಯಾಧೀಶರ ಮುಂದೆಯೂ ಕೂಡ ಕೊಟ್ರು ಅಂತ ಆದರೆ, ಹೌದು ನಮ್ಮ ಮೇಲೆ ಲೈಂಗಿಕ ಕಿರುಕುಳ ಆಗಿದೆ, ಈ ರೀತಿ ಸಮಸ್ಯೆ ಆಗಿದೆ ಅಂತ ಹೇಳಿಕೊಂಡ್ರು ಅಂದ್ರೆ ಸ್ವಾಮೀಜಿಗಳಿಗೆ ಸಹಜವಾಗಿ ನೋಟಿಸ್ ಅನ್ನ ಸರ್ವ್ ಮಾಡಲೇಬೇಕಾಗತ್ತೆ. ಸ್ವಾಮೀಜಿಗಳನ್ನ ಬಂಧಿಸಲೇಬೇಕಾದಂತ ಪ್ರಸಂಗವೂ ಕೂಡ ಎದುರಾಗುತ್ತೆ. ಆದರೆ ಇಲ್ಲಿವರೆಗೆ ನೋಡಿ ನಮ್ಮ ಕಾನೂನು ಪ್ರಭಾವಿಗಳ ಪರವಾಗಿ ಹೇಗಿರುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಯಾವ ರೀತಿಯಾಗಿದೆ ಅಂದ್ರೆ, ಇದೇ ಪೋಕ್ಸೋ ಕಾಯ್ದೆ ಒಬ್ಬ ಸಾಮಾನ್ಯ ವ್ಯಕ್ತಿಯ ಮೇಲೆ ದಾಖಲಾಗಿದ್ರೆ ಇಷ್ಟೊತ್ತಿಗೆ ಆತನನ್ನು ಅರೆಸ್ಟ್ ಮಾಡಲಾಗಿರ್ತಿತ್ತು, ಆತ ಇಷ್ಟೊತ್ತಿಗೆ ಜೈಲಲ್ಲಿ ಇರ್ತಾ ಇದ್ದ. ಆದ್ರೆ ಸ್ವಾಮೀಜಿಗಳು ಪ್ರಭಾವಿಗಳು ಎನ್ನುವಂತ ಕಾರಣಕ್ಕಾಗಿ ಇಲ್ಲಿಯವರೆಗೂ ಕೂಡ ಅವ್ರನ್ನ ಬಂಧಿಸುವಂತ ಕೆಲಸ ಆಗಿಲ್ಲ. ನೀವು ಸಿಂಪಲ್ ಆಗಿ ಯೋಚನೆ ಮಾಡಿ, ಅಷ್ಟು ಪ್ರಭಾವ ಇದೆ ಅವರಿಗೆ, ಸಾಕ್ಷಿ ನಾಶಕ್ಕೆ ಪ್ರಯತ್ನ ಪಡೋದಿಲ್ವಾ? ಸಾಕ್ಷಿಯನ್ನು ತಿರುಚೋದಿಕ್ಕೆ ಪ್ರಯತ್ನ ಪಡೋದಿಲ್ವಾ? ಸಾಕ್ಷಿಗಳ ಮೇಲೆ ಪ್ರಭಾವವನ್ನು ಬೀರುವಂತ ಕೆಲಸವೂ ಕೂಡ ಆಗೋದಿಲ್ವಾ? ಇಷ್ಟೆಲ್ಲವೂ ಕೂಡ ಆಗುತ್ತೆ, ಆದರೂ ಕೂಡ ಅವ್ರನ್ನ ಬಂಧಿಸಿಲ್ಲ ಅಂದ್ರೆ ಇದು ಬಹಳ ಆಶ್ಚರ್ಯಕರವಾದಂತ ವಿಚಾರ. ಇನ್ನು ವಿದ್ಯಾರ್ಥಿನಿಯರು ಯಾವ್ದಾದ್ರೂ ಬೆದರಿಕೆಗೊಳಗಾಗಿ, ಯಾವ್ದಾದ್ರೂ ಹೆದರಿಕೆಗೊಳಗಾಗಿ ನ್ಯಾಯಾಧೀಶರ ಮುಂದೆ ತಮ್ಮ ಹೇಳಿಕೆಯನ್ನ ಬದಲಿಸದಿದ್ರೆ ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗುತ್ತೆ. ಅಥವಾ ವಿದ್ಯಾರ್ಥಿಗಳಿಗೆ ಈಗಾಗಲೇ ಏನಾದರೂ ಬೆದರಿಕೆ ಒಡ್ಡಿ ಈಗಾಗಲೇ ಅವರ ಮನಸ್ಥಿತಿಯನ್ನ ಬದಲಾಯಿಸಿದ್ರೆ ಮುಂದೆ ಏನಾಗುತ್ತೋ ಅದು ಕೂಡ ಗೊತ್ತಿಲ್ಲ. ಇದೆಲ್ಲವೂ ಕೂಡ ಒಂದು. ಇನ್ನೊಂದು ವಿಚಾರವನ್ನ ಹೇಳ್ತೀನಿ ಕೇಳಿ. ಸ್ವಾಮೀಜಿ ನಿನ್ನ ಯಾರಿಗೂ ಕೂಡ ಗೊತ್ತಿಲ್ಲದ ಹಾಗೆ ಸಂಧಾನಕ್ಕೂ ಕೂಡ ಪ್ರಯತ್ನವನ್ನ ಪಟ್ಟಿದ್ದಾರೆ. ಏನ್ ಸಂಧಾನ ಅಂದ್ರೆ, ನಿಮ್ಮ ಹತ್ರ ಇರುವಂತಹ ಸಾಕ್ಷ್ಯಾಧಾರಗಳು ನಮಗೆ ಕೊಡಿ, ನಮ್ಮ ಹತ್ರ ಇರೋದು ನಿಮಗೆ ಕೊಡ್ತೀವಿ, ಪ್ರಕರಣವನ್ನ ಇಲ್ಲಿಗೆ ಕಂಪ್ಲೀಟ್ ಕ್ಲೋಸ್ ಮಾಡಿಬಿಡೋಣ. ಅಂದ್ರೆ ವಿದ್ಯಾರ್ಥಿಗಳು ನ್ಯಾಯಾಧೀಶರ ಮುಂದೆ ಹೇಳಿಕೆಯನ್ನು ಕೊಡ್ತಾರಲ್ಲ, ಅದ್ರ ಮೇಲೆ ನಾವು ಪ್ರಭಾವ ಬೀಡೋಣ, ನಾವು ಸಂಧಾನವನ್ನ ಮಾಡ್ಕೊಂಡು ಈ ಕೇಸ್ ಅನ್ನ ಕ್ಲೋಸ್ ಮಾಡೋಣ ಎನ್ನುವಂತ ಹಂತದವರೆಗೂ ಕೂಡ ಕದ್ದು ಸಂಧಾನ ಮಾಡುವ ಪ್ರಯತ್ನವೂ ಕೂಡ ಆಗಿದೆ. ಯಾಕೆ ಸಂಧಾನ? ತಪ್ಪು ಮಾಡಿಲ್ಲ ಅಂತ ಆದ್ಮೇಲೆ ಕಾನೂನು ಹೋರಾಟಕ್ಕೆ ಮುಂದಾಗಬೇಕು. ತಪ್ಪು ಮಾಡಿದ್ದೀವಿ ಅಂತ ಇದ್ದಂತ ಸಂದರ್ಭದಲ್ಲಿ ಮಾತ್ರ ತಾನೇ ಸಂಧಾನಕ್ಕೆ ಮುಂದಾಗೋದು? ಇಲ್ಲೂ ಕೂಡ ಹಾಗೆ ಆಗ್ತಾ ಇದೆ, ಏನೋ ಇದೆ. ಈ ಕಾರಣಕ್ಕಾಗಿ ಸಂಧಾನದ ಹಂತದವರೆಗೂ ಕೂಡ ಶರಣರು ಬಂದಿದ್ದಾರೆ. ಒಂದು ಹಂತಕ್ಕೆ ನನ್ನ ಪ್ರಕಾರ ಅವರ ಮುಖವಾಡ ಕಳಚಿ ಬಿದ್ದಿದೆ, ಅವರ ಬಂಡವಾಳವನ್ನು ಕೂಡ ಬಿಚ್ಚಿಡುವಂತ ಕೆಲಸ ಹಂತ ಹಂತ ಅಂತ ಆಗ್ತಾ ಹೋಗುತ್ತೆ. ಸಂಧಾನದವರೆಗೆ ಬಂದಿದ್ದಾರೆ ಅಂದ್ರೆ ತಪ್ಪು ಆಗಿದೆ ಅಂತಾನೆ ಅರ್ಥ. ಇದು ಒಂದು ಕಡೆಯಿಂದ. ಈಗ ರಾಜಕಾರಣಿಗಳ ವಿಚಾರಕ್ಕೆ ಬರೋಣ. ನಿಮ್ಗೆ ಅರ್ಥ ಆಯ್ತು ಅನ್ಕೊಳ್ತೀನಿ ನಾನು ಕಾನೂನು ಪ್ರಕ್ರಿಯೆಗಳಲ್ಲೂ ಕೂಡ ಹೇಗ್ ಸಾಗುತ್ತೆ ಅಂತ. ನ್ಯಾಯಾಧೀಶರ ಮುಂದೆ ಹೇಳಿಕೆ ದಾಖಲಾದ ನಂತರ ನೋಟಿಸ್ ಅನ್ನು ಸರ್ವ್ ಮಾಡಿ ಬಂಧಿಸಲಾಗುತ್ತೆ, ಆ ನಂತರ ಮುಂದಿನ ಪ್ರಕ್ರಿಯೆಗಳಲ್ಲೂ ಕೂಡ ನಡೀತಾ ಹೋಗುತ್ತೆ, ಸ್ವಾಮೀಜಿಗಳನ್ನು ಕೂಡ ವಿಚಾರಣೆಯನ್ನು ನಡೆಸಲಾಗುತ್ತೆ. ಅದ್ ಮುಂದೆ ನೋಡ್ತಾ ಹೋಗೋಣ ಕಾನೂನು ಪ್ರಕ್ರಿಯೆಗಳು ಯಾವ ರೀತಿ ಆಗುತ್ತೆ ಅಂತ ಹೇಳಿ. ಬಟ್ ನ್ಯಾಯ ಸಿಗುವ ಸಾಧ್ಯತೆ ಇದೆಯಾ ಗೊತ್ತಿಲ್ಲ. ರಮೇಶ್ ಜಾರಕಿಹೊಳಿ ಅವರ ಪ್ರಕರಣ ಅಷ್ಟು ದೊಡ್ಡ ಮಟ್ಟಿಗೆ ಸದ್ದಾಯ್ತು, ಏನಾಯ್ತು ಗೊತ್ತು? ಸಂತೋಷ್ ಪಾಟೀಲ್ ಈಶ್ವರಪ್ಪನವರ ವಿರುದ್ಧ ಆರೋಪವನ್ನು ಮಾಡಿ ಆತ್ಮಹತ್ಯೆ ಶರಣಾದ್ರಲ್ಲ, ಅವ್ರ ಪ್ರಕರಣ ಎಷ್ಟು ದೊಡ್ಡ ಮಟ್ಟಿಗೆ ಸದ್ದು ಮಾಡ್ತು, ಬಟ್ ಈಶ್ವರಪ್ಪನವರ ವಿರುದ್ಧ ಬಿ ರಿಪೋರ್ಟ್ ಸಲ್ಲಿಕೆ ಆಯಿತು. ಈ ರೀತಿಯಾಗಿ ತುಂಬಾ ಪ್ರಕರಣಗಳಿದ್ದಾವೆ, ಹಿಂದೆಯೂ ಕೂಡ ನಾನು ಸಾಕಷ್ಟು ಉದಾಹರಣೆಯನ್ನು ಕೊಡ್ತಾ ಹೋಗ್ಬೋದು. ಈ ಕಾರಣಕ್ಕಾಗಿ ನ್ಯಾಯ ಸಿಗುತ್ತಾ ಗೊತ್ತಿಲ್ಲ. ಈಗ ರಾಜಕಾರಣಿಗಳ ವಿಚಾರಕ್ಕೆ ಬರೋಣ. ಇಂತಹ ಸಂದರ್ಭದಲ್ಲಿ ನಮ್ಮ ಪ್ರಬುದ್ಧ ರಾಜಕಾರಣಿಗಳು ಎಂತಹ ಸ್ಟೇಟ್ಮೆಂಟ್ ಅನ್ನು ಕೊಡಬೇಕಿತ್ತು ಅಂದ್ರೆ, ಪ್ರಕರಣ ತನಿಖೆಯ ಹಂತದಲ್ಲಿದೆ, ನಾವು ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡೋಕೆ ಹೋಗಲ್ಲ ಅಂತ ಹೇಳಿ. ಆದರೆ
ಹಿರಿಯ ರಾಜಕಾರಣಿಯಾಗಿರುವಂಥ ಬಿ ಎಸ್ ಯಡಿಯೂರಪ್ಪನವ್ರನ್ನು ಸೇರಿದಂತೆ ಸಾಕಷ್ಟು ಮಂದಿ, ಅದು ಕಾಂಗ್ರೆಸ್ ಅಂತಿಲ್ಲ, ಬಿಜೆಪಿ ಅಂತಿಲ್ಲ, ಬೇರೆ ಇನ್ನೊಂದು ಯಾವುದೋ ಪಾರ್ಟಿ ಅಂತಿಲ್ಲ, ಆಲ್ಮೋಸ್ಟ್ ಎಲ್ಲರೂ ಕೂಡ ಯಾವ ರೀತಿಯಾದಂಥ ಸ್ಟೇಟ್ಮೆಂಟ್ಗಳನ್ನು ಕೊಟ್ಬಿಟ್ರು ಅಂದರೆ ಸ್ವಾಮೀಜಿಗಳ ವಿರುದ್ಧ ಷಡ್ಯಂತ್ರ ಆಗಿದೆ, ಸ್ವಾಮೀಜಿಗಳು ನಿರಪರಾಧಿಗಳು, ಅವರು ಆದಷ್ಟು ಬೇಗ ಅಪರಾಧ ಮುಕ್ತರಾಗಿ ಹೊರಗಡೆ ಬರ್ತಾರೆ, ಅಪರಾಧ ಮುಕ್ತರಾಗಿ ಹೊರಗಡೆ ಬರ್ತಾರೆ ಅನ್ನೋದನ್ನು ಹೇಳಿ. ಆದರೆ ಇವರು ಹೇಗೆ ಕ್ಲೀನ್ ಚಿಟ್ ಕೊಟ್ಟರು ನಿರಪರಾಧಿಗಳು ಅಂತ, ಇವರೇ ಹೇಗೆ ಹೇಳ್ತಾ ಇದ್ದಾರೆ ಷಡ್ಯಂತ್ರ ನಡೆದಿದೆ ಅಂತ ಹೇಳಿ ತನಿಖೆಯ ಹಂತದಲ್ಲಿ ಇರುವಂತಹ ಸಂದರ್ಭದಲ್ಲಿ ಉನ್ನತ ನಾಯಕರು ಈ ರೀತಿಯಾಗಿ ಸ್ಟೇಟ್ಮೆಂಟ್ ಕೊಡೋದು ಎಷ್ಟರ ಮಟ್ಟಿಗೆ ಸರಿ? ಇವರು ಈ ರೀತಿಯಾಗಿ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಂತ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗುತ್ತೆ ಅಂತ ನಾವು ನಿರೀಕ್ಷೆಯನ್ನು ಮಾಡೋದಿಕ್ಕಾದ್ರೂ ಸಾಧ್ಯ ಆಗುತ್ತಾ? ನನಗೆ ಯಾಕೋ ಅನುಮಾನ, ಅನುಮಾನ ಇನ್ನಷ್ಟು ಬಲವಾಗ್ತಾ ಇದೆ. ಇವರೆಲ್ಲರೂ ಕೂಡ ಈ ರೀತಿಯಾಗಿ ಸ್ಟೇಟ್ಮೆಂಟ್ ಅನ್ನು ಸಾರ್ವಜನಿಕವಾಗಿಯೇ ಕೊಡ್ತಾರೆ ಅಂದ್ರೆ ಇನ್ನು ಒಳಗೊಳಗೆ ಅದೆಷ್ಟು ಪ್ರಭಾವವನ್ನ ಬೀರೋದಿಲ್ಲ, ಒಳಗೊಳಗೆ ಅದೆಷ್ಟು ಒತ್ತಡವನ್ನ ಹೇರುವ. ಶರಣರ ವಿರುದ್ಧವಾಗಿ ಮಾತನಾಡಿಬಿಟ್ರೆ ಇಂಥದ್ದೊಂದು ಸಮುದಾಯ ನಮ್ಮ ವಿರುದ್ಧ ತಿರುಗಿ ನಿಂತು ಬಿಡಬಹುದು, ಓಟ್ ಬರದೇ ಇರಬಹುದು ಎನ್ನುವಂತ ಆತಂಕ. ಇನ್ನು ಕುಮಾರಸ್ವಾಮಿಯವರ ವಿಚಾರವನ್ನ ಪ್ರಸ್ತಾಪ ಮಾಡ್ತೀನಿ. ಕುಮಾರಸ್ವಾಮಿಯವರ ಎರಡು ರೀತಿಯಲ್ಲೂ ಕೂಡ ಅವರ ಹೇಳಿಕೆ ನಾನು ಬೆಂಬಲಿಸ್ತೀನಿ, ಮತ್ತೊಂದು ಕಡೆಯಿಂದ ವಿರೋಧಿಸ್ತೀನಿ ಕೂಡ. ಕುಮಾರಸ್ವಾಮಿಯವರು ಯಾವುದೇ ಆತಂಕ ಇಲ್ಲದೆ, ಯಾವುದೇ ಭಯವಿಲ್ಲದೆ, ಯಾವುದೇ ವೋಟ್ ಬ್ಯಾಂಕ್ ಅನ್ನು ಕೂಡ ಯೋಚನೆ ಮಾಡದೆ ನೇರವಾಗಿ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟರು. ಈ ಆರೋಪ ನನಗೆ ಹೊಸದಂತ ಅನಿಸ್ತಾ ಇಲ್ಲ, ಹಿಂದೆಯೇ ನನಗೆ ಗೊತ್ತಿತ್ತು ಅಂತ. ಅದರ ಹೊರತಾಗಿ ಇದು ಷಡ್ಯಂತ್ರ, ನಿರಪರಾಧಿಗಳು ಹಾಗೆ ಹೀಗೆ ಎನ್ನುವಂಥ ಮಾತನ್ನು ಎಲ್ಲೂ ಕೂಡ ಕುಮಾರಸ್ವಾಮಿಯವರು ಹೇಳಲಿಲ್ಲ. ಈ ವಿಚಾರಕ್ಕೆ ನಾವು ಅವರ ಸ್ಟೇಟ್ಮೆಂಟ್ ಅನ್ನು ಗೌರವಿಸಬೇಕಾಗತ್ತೆ. ಆದರೆ ಪ್ರಶ್ನೆ ಏನಪ್ಪಾ ಅಂದರೆ, ಈ ಹಿಂದೆಯೇ ಗೊತ್ತಿದ್ರೆ ಯಾಕೆ ವಾಯ್ಸ್ ಅನ್ನು ರೈಸ್ ಮಾಡಲಿಲ್ಲ? ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗಬೇಕು ಅಂತ ನಿಮಗೆ ಅನಿಸ್ಲಿಲ್ವಾ? ವಿದ್ಯಾರ್ಥಿಗಳ ಪರವಾಗಿ ನಿಂತ್ಕೋಬೇಕು ನಾವು ಎನ್ನುವಂತ ಮನಸ್ಥಿತಿ ನಿಮ್ಮಲ್ಲಿ ಇರಲಿಲ್ವಾ? ಈ ಪ್ರಶ್ನೆಯೂ ಕೂಡ ಸಹಜವಾಗಿ ಮೂಡುತ್ತೆ. ಆದರೆ ಅವರು ಕೊಟ್ಟಂತ ಸ್ಟೇಟ್ಮೆಂಟ್ ಅನ್ನ ನಾವು ಗೌರವಿಸಲೇಬೇಕು. ನೋಡೋಣ ಮುಂದಿನ ಎಲ್ಲೆಲ್ಲಿವರೆಗೆ ಹೋಗುತ್ತೆ ಅಂತ ಹೇಳಿ. ಬಟ್ ಒಂದಂತೂ ಹೇಳ್ತೀನಿ ಕೊನೆಯದಾಗಿ, ಬಂಧುಗಳೇ, ನ್ಯಾಯ ಸಿಗುವಂತ ಸಾಧ್ಯತೆ ವಿದ್ಯಾರ್ಥಿಗಳಿಗೆ ತೀರಾ ತೀರಾ ಕಡಿಮೆ ಇದೆ. ಆರಂಭದಲ್ಲಿ ಬಂಧಿಸೋದಿಕ್ಕೆ ಪೊಲೀಸರು ಹಿಂದೆ ಮುಂದೆ ನೋಡ್ತಾ ಇದ್ದಾರೆ, ಅವರ ವಿಚಾರಣೆ ನಡೆಸೋದಿಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ ಅಂದ್ರೆ ಮುಂದೆ ಸರಿಯಾದ ರೀತಿಯಲ್ಲಿ ತನಿಖೆ ನಡೆಯುತ್ತೆ, ವೈದ್ಯಕೀಯ ರಿಪೋರ್ಟ್ ಎಲ್ಲವೂ ಕೂಡ ಕರೆಕ್ಟ್ ಆಗಿ ಸಿಗುತ್ತೆ ಅಂತ ಯಾವ ರೀತಿಯಾಗಿ ನಂಬಿಕೆ ಇಟ್ಕೋಬೇಕು?